ವೆಲ್ಕಮ್ ಬ್ಯಾಕ್. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ಗೆ ಇವತ್ತು ಪ್ರಶಾಂತ್ ಸಂಬರ್ಗಿ ಎಂಟ್ರಿ ಆಗಿತ್ತು. ನನ್ನ ಬಳಿನೂ ಸಾಕ್ಷಿಗಳಿವೆ, ನಾನು ದಾಖಲೆ ಕೊಡ್ತೀನಿ ಅಂತ ಹೇಳಿದ ಪ್ರಶಾಂತ್ ಸಂಬರ್ಗಿ ಸಿಸಿಬಿ ವಿಚಾರಣೆಗೆ ಬಂದಿದ್ರು. ಸಿಸಿಬಿ ವಿಚಾರಣೆಗೆ ಬರುವಾಗಲೇ ಅಬ್ಬರಿಸಿದ್ರು ಪ್ರಶಾಂತ್ ಸಂಬರ್ಗಿ. ಕಪ್ಪು ಬಣ್ಣದ ಫೈಲ್ ಒಂದನ್ನ ಕೈಯಲ್ಲಿ ಇಟ್ಕೊಂಡು ಬಂದಿದ್ರು. ಸ್ಯಾಂಡಲ್ವುಡ್ ಡ್ರಗ್ಸ್ನ ಇಡೀ ಜಾತಕ ನನ್ನ ಕೈಯಲ್ಲಿದೆ ಅಂತ ಹೇಳಿದ್ರು. ಆದ್ರೆ ವಿಚಾರಣೆ ಮುಗಿಸಿ ಹೊರಗಡೆ ಹೋಗುವಾಗ ಮಾತ್ರ ಆ ಕಾನ್ಫಿಡೆನ್ಸ್ ಸಂಬರ್ಗಿ ಮುಖದಲ್ಲಿ ಇರಲೇ ಇಲ್ಲ. ಸಂಬರ್ಗಿ ತಗೊಂಡು ಹೋಗಿದ್ದ ಎಲ್ಲಾ ವಿಡಿಯೋಗಳು ಈಗಾಗಲೇ ಪೊಲೀಸರ ಬಳಿಯೂ ಇದ್ವು. ಅವು ಬಿಟ್ಟು ಬೇರೆ ಇನ್ನೇನಾದ್ರೂ ಇದೆಯಾ ಅನ್ನೋ ಪ್ರಶ್ನೆಗೆ ಸಂಬರ್ಗಿ ಬಳಿ ಉತ್ತರ ಇರಲಿಲ್ಲ. ಸೂಕ್ತ ದಾಖಲೆಗಳೇನಾದ್ರೂ ಇದ್ರೆ ತನ್ನಿ, ಮತ್ತೆ ಶುಕ್ರವಾರ ಬನ್ನಿ ಅಂತ ಹೇಳಿ ಕಳಿಸಿದ್ದಾರೆ ಪೊಲೀಸರು. ಜಾಸ್ತಿ ಇದೆ, ಸತ್ಯ ಇದ್ರಲ್ಲಿದೆ. ಈ ಸತ್ಯದಿಂದ ಇವತ್ತು ಸತ್ಯಕ್ಕೆ ಒಂದು ದೀಪ ಬೆಳಗ್ತಾ ಇದೀವಿ. ಸತ್ಯ ಇವತ್ತು ಹೊರಗೆ ಬರ್ತಾ ಇದೆ. ನಾನು ಏನು ಇಷ್ಟು ವರ್ಷ ಹೇಳ್ತಾ ಇದ್ದೀನಿ, ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ನಾನು ಇವತ್ತು ಸರ್ಕಾರಕ್ಕೆ ಇನ್ನೊಂದು ಆದಾಯನ ತರಿಸ್ತಾ ಇದ್ದೀನಿ. ಜಮೀರ್ ಅಹಮದ್ ಅವರ ಆಸ್ತಿನ ಸರ್ಕಾರಕ್ಕೆ ಕೊಟ್ಟಿಸ್ತಾ ಇದ್ದೀನಿ. ಇದು ಈ ಇದರಲ್ಲಿದೆ, ಈ ಸತ್ಯದಿಂದ ಜಮೀರ್ ಅಹಮದ್ ಶಾಸಕರು ಸರ್ಕಾರಕ್ಕೆ ಕೊಡ್ತಾರೆ ಆಸ್ತಿನ. ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ಜಮೀರ್ ಅಹಮದ್ ಅವರು ಈ ತರ ಕಟ್ತಾರೆ. ಆಯುಷ್ ಜಾಸ್ತಿ ಕರೆದಿದ್ರು. ನಾನು ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು, ಏನೇನು ಮಾತಾಡಬೇಕು ಅನ್ನೋದು ಇನ್ನೂ ಬೇಕು ಅವರಿಗೆ. ನಮಗೆ ಎಷ್ಟು ಗೊತ್ತಿದೆಯೋ ಅದನ್ನ ಈಗ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇನ್ನು ಶುಕ್ರವಾರ ಬರಬೇಕು ಇಲ್ಲಿ ಅಂತ ಹೇಳಿ ಮತ್ತೆ ಒಂದು ನೋಟಿಸ್ ಇಶ್ಯೂ ಮಾಡ್ತೀನಿ ನಿಮಗೆ ಅಂತ ಹೇಳಿದ್ದಾರೆ. ಆ ನೋಟಿಸ್ ಕಾಯ್ತೀನಿ. ಏನೇನು ಕೊಡಬೇಕು ನಾನು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀನಿ. ಇದು ಹೆಂಗೆ ಬಂತು, ಇದು ಹೆಂಗೆ ಬಂತು, ಇದು ಹೆಂಗೆ ಬಂತು, ಇದಕ್ಕೆ ಪೂರಕವಾಗಿ ಏನಿದೆ, ಇದಕ್ಕೆ ಸಬ್ಸ್ಟಾನ್ಷಿಯೇಟ್ ಮಾಡೋಕ್ಕೆ ಏನಿದೆ ನಿಮ್ಮ ಹತ್ರ, ಇದ್ರದ್ದು ಲಿಂಕ್ ಡಾಕ್ಯುಮೆಂಟ್ ಏನು, ಇದ್ರದ್ದೆಲ್ಲ ಕೇಳಿದ್ದಾರೆ. ಕ್ವಶನ್ ಮೇಲೆ ಕ್ವಶನ್ ಕೇಳಿದ್ದಾರೆ, ನಾನು ಉತ್ತರ ಕೊಟ್ಟಿದ್ದೀನಿ. ವಿಡಿಯೋ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದೆ. ವಿಡಿಯೋ ತೋರಿಸಿ ಅಂದರು, ವಿಡಿಯೋ ತೋರಿಸ್ದೆ. ಇದು ಪಬ್ಲಿಕ್ ಡೊಮೈನಲ್ಲಿದೆ, ನೀವೇನು ಕೊಡೋದು ಅಂತ ಕೇಳಿದ್ರು. ಸರ್, ಈ ವಿಡಿಯೋದ ಮೇಲೆ ನಾನು ಸಾಕ್ಷಿ ಮೇಲೆ ಜಮೀರ್ ಅವ್ರು ಇದ್ರು ಅಲ್ಲಿ ಅಂತ ಹೇಳಿದ್ರೆ, ಬೇರೆ ಕೊಡಿ ಅಂತ ಹೇಳಿದ್ರು. ಸರಿ, ಟೈಮ್ ಕೊಡಿ ಸರ್, ಇದ್ರದ್ದು ಇದ್ದ ಟ್ರಾವೆಲ್ ಏಜೆನ್ಸಿ ಹಿಂಗಿದೆ ಹಿಂಗಿದೆ ಅಂತ ಹೇಳಿದ್ದೀನಿ. ಆಯಿತು ಅಂತ ಹೇಳಿದ್ರು. ಸಮ್ ಇನ್ಫಾರ್ಮೇಶನ್ ಆರ್ ವೆರಿ ಕಾನ್ಫಿಡೆನ್ಷಿಯಲ್, ಸಮ್ ಇನ್ಫಾರ್ಮೇಶನ್ ಶುಡ್ ನಾಟ್ ಬಿ ರಿವೀಲ್ಡ್ ಅಂತ ಹೇಳಿದ್ದಾರೆ. ಸಮ್ ಇನ್ಫಾರ್ಮೇಶನ್ ಯು ನೀಡ್ ಟು ಗೆಟ್ ಎಕ್ಸ್ಟ್ರಾ ಅಂತ ಹೇಳಿದ್ದಾರೆ. ದಯವಿಟ್ಟು ಶುಕ್ರವಾರ ಬನ್ನಿ 11 ಗಂಟೆಗೆ ಖಡಾಖಂಡಿತವಾಗಿ ವಿತ್ ದಿಸ್ 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 ಡಾಕ್ಯುಮೆಂಟ್ ಅಂತ ಹೇಳಿ ಮಾರ್ಕ್ ಮಾಡಿ ಕೊಟ್ಟಿದ್ದಾರೆ. ನಾವು ಮಾರ್ಕ್ ಮಾಡಿದ್ರೆ ಡಾಕ್ಯುಮೆಂಟ್ ತಗೊಂಡ್ಬರ್ತೀವಿ. ರಾಜ್ಯದಲ್ಲಿ ಮಳೆಯ ಆರ್ಭಟ, ಎಲ್ಲೆಲ್ಲಿ ಏನೇನು ಕಥೆಯಾಗಿದೆ ಮಾಹಿತಿ ಕೊಡ್ತೀವಿ. ಬ್ರೇಕ್ ಆದ್ಮೇಲೆ